Good morning, students. I am Anupama. I am teaching the 7th standard social science subject. See here, student. Today we start the week's first lesson, our constitution. See here, this is the image of our constitution. Let's we learned about the meaning and importance of our constitution. Constitution means, at first we learned about the definition of constitution. Constitution means a set of basic rules followed by a country. Okay, this is the definition of our constitution. Its meaning, nodi constitution anta heladre, it is a set of basic rules followed by a country. Andre ಒಂದು ದೇಶವು ಅನುಸರಿಸುವಂತಹ ಮೂಲಭೂತವಾಗಿರ್ತಕ್ಕಂಥ ಕಾನೂನನ್ನೇ ನಾವು ಸಂವಿಧಾನ ಅಂತೇಳಿ ಕರೀತಾ ಹೋಗ್ತೀವಿ. ನೋಡಿ, ಒಂದು ದೇಶದ ಪ್ರತಿಯೊಬ್ಬರು ಜನರು ಸಹ ಫಾಲೋ ಮಾಡ್ತಕ್ಕಂತಹ ಮೂಲಭೂತ ಕಾನೂನುಗಳನ್ನು ನಾವು ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೀತಾ ಹೋಗ್ತೀವಿ. ಇಟ್ ಎನ್ಯುಮರೇಟ್ಸ್ ದ ಆರ್ಗನ್ಸ್ ಆಫ್ ಗವರ್ನಮೆಂಟ್, ಇಟ್ಸ್ ಪವರ್ ಆ್ಯಂಡ್ ಫಂಕ್ಷನ್. ಇದು ಆರ್ಗನ್ಸ್ ಆಫ್ ಗವರ್ನಮೆಂಟ್ ಅಂತ ಹೇಳಿದ್ರೆ ಸರ್ಕಾರದ ಅಂಗಗಳು. ಡೂ ಯು ನೋ ವಿಚ್ ಆರ್ ದ ಆರ್ಗನ್ಸ್ ಆಫ್ ಅವರ್ ಗವರ್ನಮೆಂಟ್? ಎಸ್, ದರ್ ಆರ್ ತ್ರೀ ಆರ್ಗನ್ಸ್ ಆಫ್ ಅವರ್ ಗವರ್ನಮೆಂಟ್. ದಟ್ ಈಸ್ ಲೆಜಿಸ್ಲೇಟಿವ್, ನೆಕ್ಸ್ಟ್ ಒನ್ ಈಸ್ ಎಕ್ಸಿಕ್ಯೂಟಿವ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ಜ್ಯುಡಿಷಿಯರಿ. ದೀಸ್ ಆರ್ ದ ಆರ್ಗನ್ಸ್ ಆಫ್ ಅವರ್ ಗವರ್ನಮೆಂಟ್. ನೋಡಿ, ಸರ್ಕಾರದ ಅಂಗಗಳು ಅಂತೇಳಿ ನಾವು ಮೂರು ಅಂಗಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಸಿ, ಇಟ್ ಎನ್ಯುಮರೇಟ್ಸ್ ದ ಆರ್ಗನ್ಸ್ ಆಫ್ ಗವರ್ನಮೆಂಟ್, ಇಟ್ಸ್ ಪವರ್ ಆ್ಯಂಡ್ ಫಂಕ್ಷನ್. ಅಂದರೆ ಸಂವಿಧಾನವು ಸರ್ಕಾರದ ಅಂಗಗಳು ಆ್ಯಂಡ್ ಇಟ್ಸ್ ಪವರ್ ಅವುಗಳ ಅಧಿಕಾರ ಆ್ಯಂಡ್ ಇಟ್ ಫಂಕ್ಷನ್ಸ್ ಅವುಗಳ ಕಾರ್ಯಗಳನ್ನು ನಿರೂಪಿಸ್ತಾ ಹೋಗುತ್ತೆ. ನಮ್ಮ ಸಂವಿಧಾನ ನಮಗೆ ಸರ್ಕಾರದ ಅಂಗಗಳ ಬಗ್ಗೆ, ಅದರ ಅಧಿಕಾರದ ಬಗ್ಗೆ, ಹಾಗೆಯೇ ಸರ್ಕಾರದ ಕಾರ್ಯಗಳ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ದೆರ್ ಈಸ್ ಎ ರೆಫರೆನ್ಸ್ ಟು ದ ರೈಟ್ಸ್ ಆ್ಯಂಡ್ ಆಲ್ಸೋ ಡ್ಯೂಟೀಸ್ ಆಫ್ ಸಿಟಿಸನ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಗಿವಿಂಗ್ ದ ಇಂಟ್ರೊಡಕ್ಷನ್ ಅಬೌಟ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ದ ಸಿಟಿಸನ್ಸ್. ಅಂದರೆ ಒಂದು ದೇಶದ ಪ್ರಜೆಗಳಿಗೆ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆನೂ ಏನು ಮಾಡುತ್ತೆ, ನಮಗಿದು ತಿಳಿಸ್ತಾ ಹೋಗುತ್ತೆ. ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ರೆಫರೆನ್ಸ್ ಗೈಡ್ ಟು ದ ಗವರ್ನಮೆಂಟ್. ಅಂದರೆ ಸಂವಿಧಾನವು ಸರ್ಕಾರಕ್ಕೆ ಮಾರ್ಗಸೂಚಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ನೋ ಒನ್ ಶುಡ್ ವಯೊಲೇಟೆಡ್ ದ ಕಾನ್ಸ್ಟಿಟ್ಯೂಷನ್. ಯಾರೊಬ್ಬರೂ ಸಹ ಈ ಸಂವಿಧಾನವನ್ನು ಉಲ್ಲಂಘಿಸೋ ಹಾಗಿಲ್ಲ. ಓಕೆ, ದಿಸ್ ಇಸ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಆ್ಯಕ್ಚುಲಿ ಇಲ್ಲಿ ನಿಮಗೆ ಸಂವಿಧಾನ ಅಂದರೆ ಏನು, ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದಾಗ, ಇಟ್ ಈಸ್ ಎ ಸೆಟ್ ಆಫ್ ಬೇಸಿಕ್ ರೂಲ್ಸ್ ಫಾಲೋಡ್ ಬೈ ಎ ಕಂಟ್ರಿ. ದಿಸ್ ಈಸ್ ದ ಡೆಫಿನೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಒನ್ ಮಾರ್ಕ್ಸ್ ಕ್ವೆಶನ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಸಿ, ದಿಸ್ ಈಸ್ ದ ಮೀನಿಂಗ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಸಿ, the constitution is prominent as it is the fundamental law of a country. andre samvidhanavu deshada moolabhoota kanunu agirodarinda idu tumbane important agide. everyone has to adhere to it. andre pratiyobbaru saha idrakke baddaragirbeku. all people including the president, the prime minister, parliaments, judges and officers are bound by it. ಅಂದರೆ ಎಲ್ಲರಿಗೂ ಸಹ ಮೂಲಭೂತ ಕಾನೂನನ್ನು ಇಡೀ ದೇಶನೇ ಫಾಲೋ ಮಾಡ್ತಾ ಹೋಗುತ್ತೆ. ಇದಕ್ಕೆ ಎಲ್ಲರೂ ಸಹ ಭದ್ರಾಗಿರಬೇಕು. ಎಲ್ಲರೂ ಏನು ಮಾಡಬೇಕು, ಇದಕ್ಕೆ ತಲೆ ಬಾಗಲೇಬೇಕು. ಎಲ್ಲರೂ ಅಂದರೆ ಇನ್ಕ್ಲೂಡಿಂಗ್ ದ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಸಹ ಆ್ಯಂಡ್ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಆ್ಯಂಡ್ ಪಾರ್ಲಿಮೆಂಟ್, ಸಂಸತ್ತಿನ ಸದಸ್ಯರು, ಜಡ್ಜಸ್, ನ್ಯಾಯಾಧೀಶರು ಆ್ಯಂಡ್ ಆಲ್ ದ ಆಫೀಸರ್ಸ್, ಎಲ್ಲ ಅಧಿಕಾರಿಗಳು ಏನು ಮಾಡಬೇಕು, ಇದನ್ನು ಎಲ್ಲರೂ ಸಹ ಪಾಲನೆಯನ್ನು ಮಾಡಲೇಬೇಕು. ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ದೇ ಡೂ. ಇದನ್ನು ಕಂಪಲ್ಸರಿ ಏನು ಮಾಡಬೇಕು, ಎಲ್ಲರೂ ಸಹ ಸಂವಿಧಾನವನ್ನು ನಾವು ಅನುಸರಿಸಲೇಬೇಕು. ಯಾರೊಬ್ಬರೂ ಸಹ ಇದನ್ನು ವಿರೋಧಿಸೋ ಹಾಗಿಲ್ಲ.
See, this is the some of the points about our constitution. See, here is the importance of our constitution. Here they are giving the four importance of our constitution. ನಮ್ಮ ಸಂವಿಧಾನದ ನಾಲ್ಕು ಮಹತ್ವವನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಟೂ ಮಾರ್ಕ್ಸ್ ಕ್ವೆಶನ್ ಸ್ಟೂಡೆಂಟ್ಸ್. ಓಕೆ, ಲಿಸನ್ ಕೇರ್ಫುಲಿ. ದ ಫಸ್ಟ್ ಇಂಪಾರ್ಟೆಂಟ್ ಈಸ್ ಇಟ್ ಪ್ರೊಟೆಕ್ಟ್ಸ್ ದ ರೈಟ್ ಆಫ್ ದ ಸಿಟಿಸನ್ ಆಸ್ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ. ಸಿ, ಇಟ್ ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ದ ಸಿಟಿಸನ್ ಅಂದರೆ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತೆ. ಆ್ಯಸ್ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಇದು ಎತ್ತಿ ಹಿಡಿಯುತ್ತೆ. ದಟ್ ಮೀನ್ಸ್ ಕಾನೂನಿನ ಮುಂದೆ ಎಲ್ಲರೂ ಸಹ ಬಡವ ಶ್ರೀಮಂತ ಜಾತಿ ಧರ್ಮ ಲಿಂಗ ಯಾವುದೇ ಭೇದ ಭಾವವಿಲ್ಲ, ಎಲ್ಲರೂ ಸಹ ಸಮಾನರು. ಹಾಗೆಯೇ ಜನರ ಹಕ್ಕುಗಳನ್ನು ಇದು ರಕ್ಷಣೆಯನ್ನು ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ದ ಫಂಕ್ಷನ್ಸ್ ಆ್ಯಸ್ ಎ ರೆಫರೆನ್ಸ್ ಗೈಡ್ ಟು ದ ಡ್ಯೂಟೀಸ್ ಟು ದ ಪರ್ಫಾರ್ಮ್ಡ್ ಬೈ ದ ಗವರ್ನಮೆಂಟ್ ಅಂದರೆ ಸರ್ಕಾರ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯಗಳಿಗೆ ಗೈಡ್ಲೈನನ್ನು ಮಾರ್ಗಸೂಚಿಯನ್ನು ಇದು ಕೊಡ್ತಾ ಹೋಗುತ್ತೆ. ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ಈಸ್ ಇಟ್ ಕೋಆರ್ಡಿನೇಟ್ಸ್ ದ ಫಂಕ್ಷನ್ಸ್ ಆಫ್ ದ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಸಚ್ ಆಸ್ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜ್ಯುಡಿಷಿಯರಿ. ಅಂದರೆ ನಾನೇನು ಹೇಳಿದ್ನಲ್ಲ, ದ ತ್ರೀ ಆರ್ಗನ್ಸ್ ಆಫ್ ಅವರ್ ಗವರ್ನಮೆಂಟ್ ಅಂಥೇಳಿ, ಸರ್ಕಾರದ ಮೂರು ಅಂಗಗಳು ಯಾವ್ಯಾವುದು, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳನ್ನು ನಿರ್ದೇಶಿಸಿ ಅವುಗಳ ನಡುವೆ ಸಮನ್ವಯತೆಯನ್ನು ಉಂಟು ಮಾಡಲು ಇದು ಸಹಾಯ ಆಗ್ತಾವೆ. ನೋಡಿ, ಕೋಆರ್ಡಿನೇಟ್ ಅಂದರೆ ಸಮನ್ವಯತೆಯನ್ನು. ಯಾವುದರಲ್ಲಿ? ದ ಫಂಕ್ಷನ್ಸ್ ಆಫ್ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್, ಸರ್ಕಾರದ ಅಂಗಗಳಾಗಿರ್ತಕ್ಕಂತಹ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜ್ಯುಡಿಷಿಯರ ನಡುವೆ ಕೋಆರ್ಡಿನೇಷನನ್ನು ತಂದುಕೊಡೋದು ಕಾನ್ಸ್ಟಿಟ್ಯೂಷನ್ನ ಕೆಲಸ. ಯಾಕಂದರೆ ಇವು ಮೂರು ಸಮಾನವಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ, ಒಂದು ಬಿಟ್ಟು ಒಂದು ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ದ ಲಾಸ್ಟ್ ಇಂಪಾರ್ಟೆಂಟ್ ಈಸ್ ಇಟ್ ಈಸ್ ಆಲ್ಸೋ ಆರ್ಗನೈಸಸ್ ಬೆಟರ್ ರಿಲೇಷನ್ಸ್ ಬಿಟ್ವೀನ್ ದ ಗೌರ್ನಮೆಂಟ್ ಆ್ಯಂಡ್ ದ ಇಂಡಿವಿಜುವಲ್ಸ್. ಅಂದರೆ ಸಂವಿಧಾನ ಅಂತಕ್ಕಂಥದ್ದು ಸರ್ಕಾರ ಮತ್ತು ವ್ಯಕ್ತಿಗಳ ನಡುವೆ ಉತ್ತಮ ಸಂಬಂಧವನ್ನು ಏರ್ಪಡಿಸ್ತಾ ಹೋಗುತ್ತೆ. ಓಕೆನಾ? ಅಂದರೆ ಸರ್ಕಾರದ ನಡುವೆ ಮತ್ತು ದೇಶದ ಜನರ ನಡುವೆ ಉತ್ತಮವಾಗಿರ್ತಕ್ಕಂಥ ರಿಲೇಷನ್ಶಿಪ್ಪನ್ನು ಬೆಸೆಯುವಂಥದ್ದು ಯಾವುದು? ನಮ್ಮ ಸಂವಿಧಾನ. ದೀಸ್ ಆರ್ ದ ಫೋರ್ ಇಂಪಾರ್ಟೆನ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಇದು ನಮ್ಮ ಸಂವಿಧಾನ ಈ ಎಲ್ಲ ಕಾರ್ಯಗಳನ್ನ ನಿರ್ವಹಿಸೋದಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಇದು ವಹಿಸ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್, ಡ್ರಾಫ್ಟ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಡ್ರಾಫ್ಟ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಭಾರತ ಸಂವಿಧಾನದ ರಚನಾ ಸಭೆಗಳು. ಸಭೆಗಳ ಬಗ್ಗೆ ನಾವಿಲ್ಲಿ ನೋಡೋಣ. ಹೌ ದ ಕಾನ್ಸ್ಟಿಟ್ಯೂಷನ್ ವಾಸ್ ಪ್ರಿಪೇರ್ಡ್, ಕಾನ್ಸ್ಟಿಟ್ಯೂಷನ್ ಅನ್ನೋದು ಹೇಗೆ ರಚನೆ ಆಗ್ತಾ ಹೋಯಿತು, ಹೇಗೆ ತಯಾರಾಯಿತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಪ್ರಿಪೇರ್ಡ್ ದ ಕಾನ್ಸ್ಟಿಟ್ಯೂಷನ್. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಾಸ್ ಎಲೆಕ್ಟೆಡ್ ಆ್ಯಸ್ ಇಟ್ಸ್ ಪ್ರೆಸಿಡೆಂಟ್ ವೆನ್ ದ ಅಸೆಂಬ್ಲಿ ಮೆಟ್ ಫಾರ್ ದ ಫಸ್ಟ್ ಟೈಮ್. ಅಂದರೆ ಭಾರತ ಸಂವಿಧಾನವನ್ನು ಸಂವಿಧಾನದ ರಚನಾ ಸಭೆ ಎಂಬ ಒಂದು ವಿಶೇಷ ಸಭೆಯನ್ನು ಅಲ್ಲಿ ಸಿದ್ಧಪಡಿಸಿಕೊಳ್ಳಾಯಿತು. ಈ ಸಭೆಯು ಸದಸ್ಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಥಮ ಅಧಿವೇಶನ ಅಥವಾ ಪ್ರಥಮ ಮೀಟಿಂಗಲ್ಲಿ ಏನು ಮಾಡ್ತಾರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡ್ತಾ ಹೋಗ್ತಾರೆ. ಸಿ ಹಿಯರ್ ಸ್ಟೂಡೆಂಟ್, ದಿಸ್ ಇಸ್ ಅ ಪಿಕ್ಚರ್ ಆಫ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ದಿಸ್ ರಾಜೇಂದ್ರ ಪ್ರಸಾದ್ ವಾಸ್ ದ ಫಸ್ಟ್ ಚೇರ್ಮನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ನೋಡಿ, ಈ ಫಸ್ಟು ಸಂವಿಧಾನವನ್ನು ಹೇಗೆ ರಚನೆ ಮಾಡಬೇಕು ಅನ್ನೋವಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂತಹ ಬುದ್ಧಿವಂತ ಜೀವಿಗಳೇನು ಮಾಡ್ತಾರೆ, ನಾವು ಭಾರತ ದೇಶಕ್ಕೆ ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಬಹಳಷ್ಟು ಜನ ಏನು ಮಾಡ್ತಾರೆ, ಇದಕ್ಕೆ ಸಪೋರ್ಟನ್ನು ಮಾಡ್ತಾ ಹೋಗ್ತಾರೆ. ಆಗ ಒಂದು ಕಾನ್ಸ್ಟಿಟ್ಯೂಷನನ್ನು ನಾವು ರಚನೆ ಮಾಡಬೇಕು ಅಂತೇಳಿದ್ರೆ ಅದಕ್ಕೊಂದು ಸಮಿತಿಯನ್ನು ಕಟ್ಕೋಬೇಕು. ಹಾಗಾಗಿ ಸಂವಿಧಾನದ ರಚನಾ ಸಮಿತಿಯನ್ನು ಏನು ಮಾಡ್ತಾನೆ, ಒಂದು ಸಮಿತಿಯನ್ನು ಕಟ್ಕೊಳ್ತಾನೆ. ಸಮಿತಿಯನ್ನು ಕಟ್ಕೊಂಡು ಅದರಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಸ್ಗಳು ಸೇರಿಬಿಟ್ಟು
ಸಭೆಯ ಎಲ್ಲ ಸದಸ್ಯರುಗಳು ಸೇರಿಬಿಟ್ಟು ಪ್ರಥಮ ಮೀಟಿಂಗಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ನೇಮಕವನ್ನು ಮಾಡ್ತಾ ಹೋಗ್ತಾರೆ. ನೋಡಿ, ಆ ಸಂವಿಧಾನದ ರಚನಾ ಸಭೆಯಲ್ಲಿ 299 ಜನ ಇರ್ತಾರೆ. ಇದು ನಡೆದಿದ್ದು ಯಾವಾಗಪ್ಪ ಅಂತ ಹೇಳಿದ್ರೆ, ಇಟ್ ವಾಸ್ ಹ್ಯಾಪನ್ ಆನ್ December 9, 1946. ಫಸ್ಟ್ ಮೀಟಿಂಗ್ ಆಗಿದ್ದು ಯಾವಾಗ? 1946. ಏನು ನಮ್ಗೆ ಅವಾಗ ಸ್ವತಂತ್ರ ಸಿಕ್ಕಿರಲಿಲ್ಲ. ಅದಕ್ಕಿಂತ ಮುಂಚೆನೇ ಏನು ಮಾಡ್ತಾರೆ, ಸಂವಿಧಾನದ ರಚನೆಯ ಪ್ಲ್ಯಾನನ್ನು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳು ಹಾಕ್ತಾ ಹೋಗ್ತಾರೆ. ಓಕೆನಾ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ವರ್ಷ 1946, 1946. ಓಕೆನಾ? ನೆಕ್ಸ್ಟ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಡ್ರಾಫ್ಟ್ ಕಮಿಟಿ. ರಚನಾ ಸಭೆ ಬೇರೆ, ಕರಡು ಸಮಿತಿ ಬೇರೆ. ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ನೀವೇನು ಮಾಡಬೇಕು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಹೇಳ್ತಾ ಹೋಗಬೇಕು. ಡ್ರಾಫ್ಟ್ ಅಂತ ಬಂದಾಗ ನೋಡ್ತಾ ಹೋಗೋಣ. ಇನ್ ಆರ್ಡರ್ ಟು ಹೇಸ್ಟನ್ ದ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ದ ಕಾನ್ಸ್ಟಿಟ್ಯೂಷನ್, ದ ಅಸೆಂಬ್ಲಿ ಕ್ರಿಯೇಟೆಡ್ ವೇರಿಯಸ್ ಕಮಿಟೀಸ್. ಸೊ ಈಗ ಅಧ್ಯಕ್ಷರನ್ನೇನೋ ಮಾಡಾಗಿತ್ತು, ಈಗ ಸದಸ್ಯರ ಕೆಲಸ ಇರುತ್ತೆ. ಏನಂತ? ಹೌ ಟು ಪ್ರಿಪೇರ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನು ನಾವು ಹೇಗೆ ರಚನೆಯನ್ನು ಮಾಡಬೇಕು ಅನ್ನತಕ್ಕಂಥ ಕಾರ್ಯವನ್ನು ಹೇಗೆ ಮಾಡಬೇಕು, ಚುರುಕಾಗಿ ಮಾಡ್ಕೊಳ್ತಾ ಹೋಗಬೇಕು. ಇನ್ ಆರ್ಡರ್ ಟು ಹೇಸ್ಟನ್ ದ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ದ ಕಾನ್ಸ್ಟಿಟ್ಯೂಷನ್, ದ ಅಸೆಂಬ್ಲಿ ಕ್ರಿಯೇಟೆಡ್ ದ ವೇರಿಯಸ್ ಕಮಿಟಿ. ಅಂದರೆ ಸಂವಿಧಾನದ ರಚನೆಯ ಕಾರ್ಯ ಮುಂದುವರಿಬೇಕು ಅಂತ ಹೇಳಿದರೆ ಫಸ್ಟ್ ಏನು ಮಾಡಬೇಕು, ವೇರಿಯಸ್ ಕಮಿಟಿ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕಮಿಟಿಗಳನ್ನು, ಸಮಿತಿಗಳನ್ನು ರಚನೆ ಮಾಡಬೇಕಾಗತ್ತೆ. ಯಾಕಂದರೆ ಅಧ್ಯಕ್ಷರು ಒಬ್ಬರೇ ಮಾಡೋದಕ್ಕಾಗೋದಿಲ್ಲ. ಸದಸ್ಯರಿಗೆ ಏನು ಮಾಡ್ತಾರೆ, ಬೇರೆ ಬೇರೆ ಕಮಿಟಿಗಳನ್ನು ಡಿವೈಡ್ ಮಾಡಿಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದನ್ನು ಏನು ಮಾಡ್ತಾರೆ, ಹಂಚ್ತಾ ಹೋಗ್ತಾರೆ. ಇಟ್ ಈಸ್ ಆಲ್ಸೋ ಕ್ರಿಯೇಟೆಡ್ ಎ ಡ್ರಾಫ್ಟ್ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅಂದರೆ ಅದರಲ್ಲಿ ಬೇರೆ ಬೇರೆ ಕಮಿಟಿಗಳನ್ನು ಏನು ಡಿವೈಡ್ ಮಾಡ್ಕೊಳ್ತಾ ಹೋಗ್ತಾರಲ್ವಾ, ಕೊಟ್ಟಿದ್ದಾರೆ ನೋಡಿ, ಕ್ರಿಯೇಟೆಡ್ ವೇರಿಯಸ್ ಕಮಿಟೀಸ್. ಬಹಳಷ್ಟು ವಿಧವಾಗಿರ್ತಕ್ಕಂತಹ ಕಮಿಟಿಗಳನ್ನು ರಚನೆ ಮಾಡ್ಕೊಳ್ತಾ ಹೋಗ್ತಾರೆ. ಅದರಲ್ಲಿ ಡ್ರಾಫ್ಟ್ ಕಮಿಟಿ, ಕರಡು ಸಮಿತಿಯ ಕರಡು ಸಮಿತಿಯನ್ನು ಸಹ ರಚನೆಯನ್ನು ಮಾಡ್ತಾರೆ. ಅದರ ಚೇರ್ಮನ್ ಯಾರಾಗ್ತಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೋಡಿ, ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಏನು ಮಾಡ್ತಾರೆ, ಆಯ್ಕೆಯನ್ನು ಮಾಡ್ತಾರೆ. ಓಕೆನಾ? ಹೂ ವಾಸ್ ದ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ಕೇಳಿದಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಹೂ ವಾಸ್ ದ ಚೇರ್ಮನ್ ಆಫ್ ಡ್ರಾಫ್ಟ್ ಕಮಿಟಿ ಅಂತ ಕೇಳಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಎಷ್ಟೋ ಜನ ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ ಮಾಡ್ಕೊಳ್ತಾರೆ ನೋಡಿ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಹೆಸರನ್ನು ನೀವು ಬರೀತೀರಾ. ಅದೇ ಥರ ಹೂ ವಾಸ್ ದ ಚೇರ್ಮನ್ ಆಫ್ ಡ್ರಾಫ್ಟ್ ಕಮಿಟಿ. ನೋಡಿ, ಡ್ರಾಫ್ಟ್ ಅನ್ನೋವಂಥ ವರ್ಡ್ ಬಂದಾಗ ನಿಮಗೆ ತಕ್ಷಣ ಯಾರ ಹೆಸರು ನೆನಪು ಬರಬೇಕು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ನಿಮಗೆ ನೆನಪು ಬರ್ತಾ ಹೋಗಬೇಕು. ಓಕೆನಾ? ನೆಕ್ಸ್ಟ್ ಹೋಗೋಣ. ಇವಾಗ ನೋಡಿದ್ರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋವನ್ನು. ಓಕೆ, ನೆಕ್ಸ್ಟ್. ದ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಆನ್ January 26, 1950. ನೋಡಿ, ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ January 26, 1950, ಆಫ್ಟರ್ ದ ಇಂಡಿಪೆಂಡೆನ್ಸ್. 1947 ನಮಗೆ ಇಂಡಿಪೆಂಡೆನ್ಸ್ ಸಿಗ್ತಾ ಹೋಗುತ್ತೆ, ಸ್ವತಂತ್ರ ಸಿಗ್ತಾ ಹೋಗುತ್ತೆ. ಆದರೆ ಈ 1946 ಕಾನ್ಸ್ಟಿಟ್ಯೂಷನನ್ನು ರಚನೆಯನ್ನು ನಾವು ಮಾಡೋದಕ್ಕೆ ಸಿದ್ಧ ಮಾಡ್ಕೊಳ್ತಾ ಹೋದರು. ಬಟ್ ಅಂತಹ ಸಂವಿಧಾನ ಜಾರಿಗೆ ಬಂದಂಥ ವರ್ಷ 1950 January 26. ದ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಡ್ ಇಂಡಿಯಾ ಆ್ಯಸ್ ಅ ರಿಪಬ್ಲಿಕ್. ಸಿ, ಆನ್ ದಿಸ್ ಡೇ ಅವರ್ ಕಾನ್ಸ್ಟಿಟ್ಯೂಷನ್ ವಾಸ್ ಡಿಕ್ಲೇರ್ಡ್ ಇಂಡಿಯಾ ವಾಸ್ ಎ ರಿಪಬ್ಲಿಕ್. ಅಂದರೆ ಅವತ್ತಿನ ದಿನ ನಮ್ಮ ಸಂವಿಧಾನ, ನಮ್ಮ ಭಾರತ ಸರ್ಕಾರ ಗಣರಾಜ್ಯ ಭಾರತ ಅನ್ನೋದನ್ನು ಅವ್ರು ಏನು ಮಾಡ್ತಾರೆ, ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ಇನ್ ಆರ್ಡರ್ ಟು ಮಾರ್ಕ್ ದ ಅಡಾಪ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಎವ್ರಿ ಇಯರ್ January 26 ಇಸ್ ಮಾರ್ಕ್ಡ್ ಆ್ಯಸ್ ದ ರಿಪಬ್ಲಿಕ್ ಡೇ ಆ್ಯಂಡ್ ಇಟ್ ಈಸ್ ಎ ನ್ಯಾಷನಲ್ ಫೆಸ್ಟಿವಲ್. ನೋಡಿ, ಅಂತಹ ಸಂವಿಧಾನವನ್ನು ರಚನೆಯನ್ನು ಮಾಡಿರ್ತಕ್ಕಂಥ ಆ ದಿನದ ನೆನಪಿಗೋಸ್ಕರ ನಾವು ಪ್ರತಿ ವರ್ಷ January 26 ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವವನ್ನು ನಾವೇನು ಮಾಡ್ತೀವಿ, ಆಚರಿಸ್ತಾ ಹೋಗ್ತೀವಿ. ಆ್ಯಕ್ಚುಲಿ ದಿಸ್ ರಿಪಬ್ಲಿಕ್ ಡೇ ಇಟ್ ಈಸ್ ಎ ನ್ಯಾಷನಲ್ ಫೆಸ್ಟಿವಲ್, ರಾಷ್ಟ್ರೀಯ ಹಬ್ಬವಾಗಿಯೂ ಸಹ ನಾವೇನು ಮಾಡ್ತೀವಿ, ಇದನ್ನು ಆಚರಿಸ್ತಾ ಹೋಗ್ತೀವಿ. ಆ November 26 ಎವ್ರಿ ಇಯರ್ ದ ಕಾನ್ಸ್ಟಿಟ್ಯೂಷನ್ ಡೇ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ಇಟ್ ವಾಸ್ ದ ನವಂಬರ್ ಟ್ವೆಂಟಿ ಸಿಕ್ಸ್
1949, the constitution was approved by the constituent assembly. Andre samvidhana on November 26th every year of constitution day andi hagine November 26ne tarikanne naavu samvidhana dina ant helibitte en martivi celebrate martta hoctivi November 26th 1949 alli andre totally naavu November 26th anna yake naavu constitutional day ant heli acharistivi anta helidre 1949 alli November 26th alli constitution was approved ಅಂದರೆ ಸಂವಿಧಾನದ ರಚನಾ ಸಮಿತಿ ಸಂವಿಧಾನದ ಪುಸ್ತಕವನ್ನು ಏನು ಮಾಡ್ತಾರೆ ಅಪ್ರೂವ್ ಮಾಡ್ತಾರೆ ಅಂಗೀಕರಿಸ್ತಾರೆ ಹಾಗಾಗಿ ನೋಡಿ ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತು ನೋಡಿ 1949 ನವಂಬರ್ 26ನೇ ತಾರೀಕು ಸಂವಿಧಾನನ ಏನು ಮಾಡ್ತಾರೆ ಅಪ್ರೂವಲ್ ಮಾಡ್ತಾರೆ ದೃಢೀಕರಣವನ್ನು ಮಾಡ್ತಾರೆ ನವಂಬರ್ 26ನೇ ತಾರೀಕು 1949 ಅಂಗೀಕಾರ ಆದಂಥ ಸಾರಿ ದೃಢೀಕರಣ ಆಗಿರ್ತಕ್ಕಂಥ ಸಂವಿಧಾನವನ್ನು ಜನವರಿ 26 1950 ಜಾರಿಗೆ ತರ್ತಾರೆ ಅಪ್ರೂವ್ ಮಾಡೋದು 1949 ನವಂಬರ್ 26ಅಲ್ಲಿ ಅದನ್ನು ಸರ್ಕಾರದ ಭಾರತ ದೇಶದಲ್ಲಿ ಜಾರಿಗೆ ತಂದಿದ್ದು ಜನವರಿ 26 1950 ಹಾಗಾಗಿ ನಾವು ಜನವರಿ 26ನ್ನು ರಿಪಬ್ಲಿಕ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಹಾಗೆಯೇ ನವಂಬರ್ 26ನ್ನು ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಹೇಳಿಬಿಟ್ಟು ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಡಿರೆಕ್ಟಿವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ದ ಫಸ್ಟ್ ಜನರಲ್ ಎಲೆಕ್ಷನ್ ಆಫ್ ದ ಇಂಡಿಯಾ ವರ್ ಹೆಲ್ಡ್ ಬಿಟ್ವೀನ್ 1951 and 1950 ನೋಡಿ ಅಕಾರ್ಡಿಂಗ್ ಟು ದವರ್ ಕಾನ್ಸ್ಟಿಟ್ಯೂಷನ್ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದ ಪ್ರಕಾರ ಫಸ್ಟ್ ಜನರಲ್ ಎಲೆಕ್ಷನ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ ಬಿಟ್ವೀನ್ ದ 1951 and 1952 1951 and 1952 ಸಾಲಿನಲ್ಲಿ ಏನಾಗುತ್ತೆ ನಮ್ಮ ದೇಶದಲ್ಲಿ ಪ್ರಥಮವಾಗಿ ಸಾಮಾನ್ಯ ಅಥವಾ ಜನರಲ್ ಎಲೆಕ್ಷನ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ದ ಪಾರ್ಲಿಮೆಂಟ್ ವಿತ್ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಕೇಮ್ ಇನ್ ಟು ಫೋರ್ಸ್ ಇನ್ 1952 ಅಂದರೆ ಎಲೆಕ್ಷನ್ ಆದ ನಂತರ ರಾಜ್ಯಸಭೆ ಮತ್ತು ಲೋಕಸಭೆ ಅಂತಕ್ಕಂಥ ಎರಡು ಸದನಗಳನ್ನು ನಾವು ಮಾಡ್ಕೊಳ್ತೀವಿ ಮೊದಲ ಚುನಾಯಿತ ಸಂಸತ್ನ 1952 ಅದು ಅಸ್ತಿತ್ವಕ್ಕೆ ಬರ್ತಾ ಹೋಗುತ್ತೆ ನೋಡಿ ಫಸ್ಟ್ ಎಲೆಕ್ಷನ್ನು 1951 and 1952 ಆಗುತ್ತೆ ಅದಾದ ನಂತರ ನಾವು ಪಾರ್ಲಿಮೆಂಟಲ್ಲಿ ಲೆಜಿಸ್ಲೇಟಿವ್ ಇದರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಏನು ಮಾಡ್ತೀವಿ ರಚನೆಯನ್ನು ಮಾಡಿಕೊಂಡು 1952 ಪಾರ್ಲಿಮೆಂಟನ್ನು ರಚನೆಯನ್ನು ಮಾಡಲಾಯಿತು ಓಕೆನಾ ನೆಕ್ಸ್ಟ್ ನಾವು ಹೋಗಬೇಕು ಅಂತ ಹೇಳಿದ್ರೆ ದ ಪ್ರಿಯಾಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಸಿ ಹಿಯರ್ ದಿಸ್ ಇಸ್ ದ ಇಮೇಜ್ ಆಫ್ ಪ್ರಿಯಾಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಪ್ರಸ್ತಾವನೆ ಅಂತೇಳಿ ನಾವಿದನ್ನು ಕರಿತಾ ಹೋಗ್ತೀವಿ ಲೆಟ್ಸ್ ವಿಲ್ ಲರ್ನ್ ಅಬೌಟ್ ದ ಪ್ರಿಯಾಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಿಗಿನ್ಸ್ ವಿತ್ ಎ ಪ್ರಿಯಾಂಬಲ್ ನಾವು ಹೇಗೆ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿದ ತಕ್ಷಣ ನಾವು ಫಸ್ಟ್ ಪೇಜನ್ನು ನೋಡ್ತಾ ಹೋಗ್ತೀವಲ್ಲ ಅದೇ ಥರ ನಮ್ಮ ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನು ನಾವು ಸ್ಟಾರ್ಟಿಂಗ್ ಬಿಗಿನಲ್ಲೇ ಯಾವ ಪೇಜನ್ನು ನೋಡ್ತೀವಿ ಅಂತ ಹೇಳಿದ್ರೆ ಪ್ರಿಯಾಂಬಲ್ ಪ್ರಸ್ತಾವನೆಯನ್ನು ನಾವು ನೋಡ್ತಾ ಹೋಗ್ತೀವಿ ದ ಪ್ರಿಯಾಂಬಲ್ ಈಸ್ ಕನ್ಸಿಡರ್ಡ್ ಆಸ್ ದ ಹಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೋಡಿ ಈ ಪ್ರಿಯಾಂಬಲನ್ನು ಸಂವಿಧಾನದ ಹೃದಯ ಅಂಥೇಳಿ ನಾವು ಮನುಷ್ಯನ ಜೀವಕ್ಕೆ ದೇಹಕ್ಕೆ ಹೃದಯ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ಥರ ಸಂವಿಧಾನ ಅಂತಕ್ಕಂಥದ್ದಕ್ಕೆ ಪ್ರಿಯಾಂಬಲು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಪ್ರಿಯಾಂಬಲ್ ಈಸ್ ಕಾಲ್ಡ್ ಆ್ಯಸ್ ದ ಹಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಟ್ ರೆಪ್ರೆಸೆಂಟ್ ದ ಡ್ರೀಮ್ ಆ್ಯಂಡ್ ಐಡಿಯಾಲಜೀಸ್ ಆಫ್ ದ ಪೀಪಲ್ ಅಂದರೆ ಇದು ಜನರ ಆದರ್ಶಗಳನ್ನು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸ್ತಾ ಹೋಗುತ್ತೆ ಜಸ್ಟೀಸ್ ಫ್ರೀಡಮ್ ಈಕ್ವಾಲಿಟಿ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಫ್ರಾಟರ್ನಿಟಿ ಆ್ಯಂಡ್ ನ್ಯಾಷನಲ್ ಇಂಟೆಗ್ರಿಟಿ ಆರ್ ದ ಐಡಿಯಾಲಜೀಸ್ ದಟ್ ಫೈಂಡ್ ರೆಫರೆನ್ಸ್ ಟು ದ ಪ್ರಿಯಾಂಬಲ್ ಅಂತ ಹೇಳಿದ್ರೆ ಈ ಪ್ರಿಯಾಂಬಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಇದು ತಿಳಿಸ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಜಸ್ಟೀಸ್ ನ್ಯಾಯದ ಬಗ್ಗೆ ಆ್ಯಂಡ್ ಫ್ರೀಡಮ್ ಸ್ವಾತಂತ್ರ್ಯದ ಬಗ್ಗೆ ಈಕ್ವ್ಯಾಲಿಟಿ ಸಮಾನತೆಯ ಬಗ್ಗೆ ಸೆಲ್ಫ್ ರೆಸ್ಪೆಕ್ಟ್ ವ್ಯಕ್ತಿ ಗೌರವದ ಬಗ್ಗೆ ಆ್ಯಂಡ್ ಫ್ರ್ಯಾಟರ್ನಿಟಿ ಭ್ರಾತೃತ್ವದ ಬಗ್ಗೆ
ಆ್ಯಂಡ್ ನ್ಯಾಷನಲ್ ಇಂಟಗ್ರಿಟಿ, ರಾಷ್ಟ್ರೀಯ ಏಕತೆಯ ಬಗ್ಗೆ, ಹೀಗೆ ಬಹಳಷ್ಟು ಆದರ್ಶಗಳನ್ನು, ತತ್ವಾದರ್ಶಗಳನ್ನು ಏನಾಗಿದೆ ಈ ಪ್ರಿಯಾಂಬಲು ಹೊಂದಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸಿ ಹಿಯರ್, ದಿಸ್ ಇಸ್ ದ ಇಮೇಜ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ ನೀಟಾಗಿ ಕಾಣಿಸ್ತಾ ಇರಲಿಲ್ಲ, ಇದರಲ್ಲಿ ನೋಡಿ, ದೀಸ್ ಇಶ್ಯೂಸ್ ಆರ್ ಇನ್ಕ್ಲೂಡೆಡ್ ಇನ್ ಅವರ್ ಪ್ರಿಯಾಂಬಲ್. ಸಿ ಹಿಯರ್, ಇದರಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸ್ಲೋ ಮನಿ ರಿಸಾಲ್ವ್ ದ ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಎ ಸಾವರ್ಜನ್ ಸೋಷಲಿಸ್ಟ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆ್ಯಂಡ್ ಟು ಎನ್ಶ್ಯೂರ್ ದಟ್ ಸಿಟಿಸನ್ಸ್ ಹ್ಯಾವ್ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್. ಫ್ರೀಡಮ್ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೈತ್ ಆ್ಯಂಡ್ ವರ್ಷಿಪ್, ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಪ್ರಮೋಟ್ ಅಮಾಂಗ್ ಆಲ್ ದ ಫ್ರಟರ್ನಿಟಿ, ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಆ್ಯಂಡ್ ಯೂನಿಟಿ ಆ್ಯಂಡ್ ಇಂಟಗ್ರಿಟಿ ಆಫ್ ದ ನೇಷನ್. ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ದಿಸ್ ಡೇ ಆಫ್ ನವಂಬರ್ 26, 1949, ವಿ ಅಡಾಪ್ಟ್ ಎನ್ಆಕ್ಟ್ ಗಿವ್ ಅವರ್ ಸೆಲ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್. ದಿಸ್ ಇಸ್ ದ ಪ್ರಿಯಾಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಲೆಟ್ಸ್ ವಿ ಸ್ಟಾಪ್ ದ ಲೆಸನ್. ಡಿಯರ್ ಸ್ಟೂಡೆಂಟ್ಸ್, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಫಂಕ್ಷನ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್.